ಎಸ್ ಮುಂದಿನ ಹೋಗೋಣ ಎಲ್ಲ ನೋಡ್ರಿ ಬರೀ ರಾಜಕಾರಣ 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 ಈ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದರೂ ಕೂಡ ಓ ಹೌದಾ ಈ ಥರ ಆಗಬಹುದಾ ಈ ಥರ ಆಗ್ಬಹುದಾ ಅನ್ನೋ ಥರ ಚರ್ಚೆ ಆಗ್ತಾ ಇದೆ ಇತ್ತೀಚೆಗಷ್ಟೇ ಬಸವಕೊಳ್ಳಣ ಬಿ ಜೆ ಪಿ ಶಾಸಕ ಶರಣೋನ್ ಸಾಲಗಾರ ತಮ್ಮದೇ ಕೇಂದ್ರ ಸಚಿವರು ಸಂಸದರು ಭಗವಂತ ಕೂಬಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೀದರ್ ಲೋಕಸಭಾ ಚುನಾವಣೆಗೆ ನೆಕ್ಸ್ಟ್ ಮುಂದಿನ ಅಭ್ಯರ್ಥಿ ಮರಾಠಿ ಸಮುದಾಯದ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿದರು ಆ ಮುಖಾಂತರ ಭಗವಂತ ಕೂಬಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೀಗ ಇದೇ ಶರಣು ಸಲ್ಗಾರ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಒಂದು ಪ್ರಶ್ನೆ ಎತ್ತಾಯಿದೆ ಯಾಕಂದರೆ ನೂತನವಾಗಿ ಅನುಭವ ಮಟ್ಟದ ಏನು ಕಾಮಗಾರಿ ವೀಕ್ಷಣೆಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬಂದಿದ್ದರು ಈ ವೇಳೆ ಶಾಸಕ ಶರಣು ಸಲ್ಗಾರ ಸಚಿವ ಈಶ್ವರ್ ಖಂಡ್ರೆ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದಾರೆ ಈ ಒಂದು ಫೋಟೋ ಹಾಗೂ ಈ ವಿಚಾರ ಈಗ ಇಡೀ ಜಿಲ್ಲೆಯಾದಂಥ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈಶ್ವರ್ ಖಂಡ್ರೆ ಅನುಭವ ಮಂಟಪಕ್ಕೆ ಭೇಟಿ ನೀಡಿದ ವೇಳೆ ಶಾಸಕ ಶರಣು ಸಾಲ್ಗಾರ್ ಕಾಲಿಗೆ ಬಿದ್ದಿದ್ದು ಲೋಕಸಭಾ ಹೊತ್ತಲ್ಲಿ ಕಾಂಗ್ರೆಸ್ ಸೇರುವಂಥ ಪ್ಲಾನ್ ಏನಾದರೂ ಇರಬಹುದಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಗಲೇ ಹೇಳಿದಂಥ ಇತ್ತೀಚೆಗೆ ಮರಾಠಿಗಳಿಗೆ ಟಿಕೆಟ್ ನೀಡಬೇಕು ಅಂತ ಪರೋಕ್ಷವಾಗಿ ಕೇಂದ್ರ ಸಚಿವ ಭಗವಂತ್ ಕುಬಾ ವಿರುದ್ಧ ಶರಣು ಸಾಲ್ಗಾರ್ ಹೇಳಿಕೆಯನ್ನು ಕೊಟ್ಟಿದ್ದರು ಇದೀಗ ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದಿರ್ತಕ್ಕಂಥದ್ದು ಕೂಬಾಗೆ ಮತ್ತೆ ಟ್ಯಾಂಗನ್ನು ಕೊಡೋದಕ್ಕ ಸದ್ಯ ಬಿ ಜೆ ಪಿ ಶಾಸಕ ಏನೋ ಶರಣ ಸಲಗಾರ ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದಿರ್ತಕ್ಕಂಥ ಈ ನಮಸ್ಕಾರ ಮಾಡಿರ್ತಕ್ಕಂಥ ವೀಡಿಯೋ ಮತ್ತು ಫೋಟೋಗಳು ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದ್ದಾವೆ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ ಇದೇನಿಂದು ಶರಣ ಸಲಗಾರ ಕಾಲಿಗೆ ಬಿದ್ದಿರಲ್ಲ ಸಚಿವರ ಕಾಲಿಗೆ ಏನೋ ಇದೆಯಾ ಒಂದು ಕಡೆ ಆಪರೇಷನ್ ಆಸ್ತದ ಬಗ್ಗೆ ಚರ್ಚೆ ಆಗ್ತಾ ಇದೆ ಬೆಂಗಳೂರು ಕಡೆ ಎಲ್ಲ ಪೂರ್ತಿ ಈ ಕಡೆ ನೋಡಿದ್ರೆ ಬೀದರ್ನಲ್ಲಿ ಬೀದರ್ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಒಂದು ಕಡೆ ಪ್ರಭು ಚವ್ಹಾಣ್ ಒಂದು ಕಡೆ ಶರಣು ಸಲಗಾರ ಇಬ್ಬರೂ ಕೂಡ ಭಗವಂತ ಕೂಬಾ ವಿರುದ್ಧ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಡುವೆ ಶರಣು ಸಲಗರ್ ಕಾಂಗ್ರೆಸ್ನ ಶಾಸಕರು ಸಚಿವರಾಗಿರ್ತಕ್ಕಂಥ ಈಶ್ವರ್ ಕಣ್ರೆ ಕಾಲಿಗೆ ಬಿದ್ದಿದಾರಲ್ಲ ಏನಿದು ಎಲ್ಲೋ ಒಂದು ಕಡೆ ಡೌಟ ವ್ಯತ್ಯಾಸ ಹೊಡಿತಿದೆಯಾ ಅಂತದೆ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ಗೆ ಹೋಗ್ತಾರೆ ಬಿ ಜೆ ಪಿಯಲ್ಲಿ ಉಳ್ಕೊಳ್ತಾರ ಅಂತ